ಇತ್ತೀಚೆಗಷ್ಟೆ ನಮ್ಮನ್ನು ಹಠಾತ್ತಾಗಿ ಅಗಲಿದ ಕರ್ನಾಟಕ ಬ್ಯಾಂಕಿನ ನಿವೃತ್ತ ಅಧ್ಯಕ್ಷರು ಶ್ರೀ ಪೊಳಲಿ ಜಯರಾಮ್ ಭಟ್ರ ಮತ್ತು ನನ್ನ ಒಡನಾಟ ಸುಮಾರು ಎರಡೆರಡೂವರೆ ದಶಕಗಳದಷ್ಟು. ನಾನು 2006 ಕೂಟ ಮಹಾಜಗತ್ತಿನ ಕೇಂದ್ರ ಅಧ್ಯಕ್ಷನಾಗಿದ್ದ ಪ್ರಥಮ ಅವಧಿಯಲ್ಲಿ ಶ್ರೀ ಅನಂತಕೃಷ್ಣ ಅವರು ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ಆಗ ಜಯರಾಮ್ ಭಟ್ರು ಅಲ್ಲಿ ಮುಖ್ಯ ಆಡಳಿತ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದರು. ಅಂದಿನಿಂದ ಶುರುವಾದ ನಮ್ಮ ಅವರ ವ್ಯಾವಹಾರಿಕ, ಸಾಮಾಜಿಕ ಹಾಗೂ ಬ್ಯಾಂಕಿಂಗ್ ಬಾಂಧವ್ಯ ಎನ್ನುವಂಥದ್ದು ಮೊನ್ನೆವರೆಗೂ ಅದನ್ನು ಅನೂಚಾನವಾಗಿ ಚಂದದಲ್ಲಿ ನಡ್ಕೊಂಡು ಬಂದಿತ್ತು ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳ ಬಯಸ್ತೇನೆ. ಜಯರಾಮ್ ಭಟ್ರ ಅಂದ ತಕ್ಷಣ ನನ್ನ ನೆನಪಿಗೆ ಬರುವುದು, ನನ್ನ ಸ್ಮರಣೆಗೆ ಬರುವಂಥದ್ದು ಅಷ್ಟೊಂದು ಸ್ಥೂಲಕಾಯ ಅಲ್ಲ, ಸಾಧಾರಣ ಇಕ್ಕಟ್ಟಿನ ಸದಾ ನಗುಮುಖದ ಒಬ್ಬ ಸಜ್ಜನ ಸ್ನೇಹಿ. ನಿಜವಾಗಲೂ ಸ್ನೇಹಿ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಯಾವ ಸಂದರ್ಭದಲ್ಲಿ ಅವರು ನನ್ನನ್ನು ನಾವು ಅವ್ರನ್ನ ಅವರೊಟ್ಟಿಗೆ ಅವ್ರನ್ನ ಸಂಪರ್ಕಿಸಿದಾಗ ಹಾಗೂ ಅಥವಾ ವೇದಿಕೆಯಲ್ಲಿ ನಾವು ಒಟ್ಟಿಗೆ ಹಂಚಿಕೊಂಡಾಗ ಅಥವಾ ಹೀಗೆ ಸಭೆ ಸಮಾರಂಭದ ಮುಂಚೆ ಹೀಗೆ ಲಘು ಉಪಹಾರ ಮಾಡುವಂಥ ಸಂದರ್ಭದಲ್ಲಿ, ಮಧ್ಯಾಹ್ನ ಭೋಜನ ಸಂದರ್ಭದಲ್ಲಿ ನಾವು ಅವರು ಮಾತನಾಡುವಂಥ ರೀತಿ ಮತ್ತು ಎಷ್ಟೋ ವಿಚಾರಗಳನ್ನು ಅದು ಲೌಕಿಕದಿಂದ ಹಿಡಿದು ಪಾರಮಾರ್ಥಿಕದವರೆಗೆ, ಮಧ್ಯದಲ್ಲಿ ವ್ಯಾವಹಾರಿಕ ಸಾಮಾಜಿಕ ಹೀಗೆ ಒಂದು ಜ್ಞಾನದ ಗಣಿಯವರಾಗಿದ್ದರು ಅಂತ ಹೇಳುವುದರಲ್ಲಿ ಉತ್ಪ್ರೇಕ್ಷೆಯಿಲ್ಲ. ಕಾರಣ ಇಷ್ಟೇ, ವೈದಿಕ ಮನೆತನದಿಂದ ಪೌರೋಹಿತ್ಯ ಮನೆತನದಿಂದ ಬಂದಂಥ ಜಯರಾಮ್ ಭಟ್ರು ಒಳ್ಳೆಯ ಒಂದು ಸಂಸ್ಕಾರದಿಂದ ಬಂದವರಾಗಿದ್ದರಿಂದ ಅವರ ನಡೆ ನುಡಿ ಎನ್ನುವಂಥದ್ದು ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿತ್ತು. ನಾನು ಅವರ ಅಭಿಮಾನಿಯೋ ಅಥವಾ ಅವರು ನನ್ನ ಅಭಿಮಾನಿಯೋ ಎನ್ನುವುದನ್ನು ಒಂದು ರೀತಿ ಚೋದ್ಯವೇ ಸರಿ. ಕಾರಣ ಇಷ್ಟೇ, ನಾನು ಬಾಳೆಹೊಳೆ ಚೆನ್ನಕೇಶವ ದೇವಸ್ಥಾನದ ಪುನರ್ ಪ್ರತಿಷ್ಠೆಗೆ ಹೋಗಿದ್ದಾಗ ಇವರು ಮುಂದಿನ ಸಾಲಿನಲ್ಲಿ ಪ್ರೇಕ್ಷಕರಾಗಿ ಕೂತ್ಕೊಂಡಿದ್ದರು. ಅನಂತಕೃಷ್ಣ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ನಾನು ಅನಂತಕೃಷ್ಣ ಅಕ್ಕಪಕ್ಕ ಕೂತ್ಕೊಂಡಿದ್ವಿ. ಸಭೆ ಮುಗಿತಾ ಇದ್ದಾಗೆ ಸಮಯದ ಅಭಾವದಿಂದಾಗಿ ಆ ದಿವಸ ನಾನು ಹೆಚ್ಚು ಮಾತಾಡಲಿಲ್ಲ. ನನ್ನ ಅತ್ಯಂತ ಸಂಕ್ಷಿಪ್ತ ಮಾತನ್ನು ಆಲಿಸಿದಂಥ ಜಯರಾಮ್ ಭಟ್ರು ನನ್ನ ಹತ್ರ ಬಂದು, ನೀವು ನಿಮ್ಮ ಮಾತನ್ನು ಕೇಳಲಿಕ್ಕೆ ನಾವು ಬಂದಿದ್ದೇವೆ ಅಂತ. ಎಂಥ ಒಂದು ಸಜ್ಜನಿಕೆಯ ಮಾತು ನೋಡಿ. ಹಾಗಾಗಿ ಅದಲ್ಲದೆ ಎಷ್ಟೋ ಮದುವೆ ಸಮಾರಂಭ ಇರ್ಬೋದು ಅಥವಾ ಸಾರ್ವಜನಿಕ ಸಮಾರಂಭಗಳು, ನಾನು ಮತ್ತು ಜಯರಾಮ್ ಭಟ್ರು ಎಷ್ಟೊಂದು ಸಾರಿ ಈ ಸಮಾಜಮುಖಿ ಚಿಂತನೆ ತೊಡಗಿದ್ವಿ, ಮಾತುಕತೆ ಆಡಿದ್ದಿರುವಂಥದ್ದು ನನಗೂ ಅವರಿಗೆ ಗೊತ್ತು. ಒಟ್ಟಿನಲ್ಲಿ ಅವರ ನಿಧನದಿಂದ ನಮ್ಮ ಸಮಾಜ, ಮುಖ್ಯವಾಗಿ ಕೂಟ ಮಹಾಜಗತ್ತು ಬಡವಾಗಿದೆ ಅಂತ ಹೇಳಿದರೆ ತಪ್ಪೇನಿಲ್ಲ. ನಮ್ಮೆಲ್ಲರ ಆರಾಧ್ಯ ದೈವ ಅವರು, ಅದು ಪರಮ ಭಕ್ತರಾದಂಥ ನಮ್ಮ ಶ್ರೀಮದ್ ಯೋಗಾನಂದ ಗುಣನರಸಿಂಹನು, ಪರಿವಾರದೇವರ ಸಹಿತ ಶ್ರೀ ಜಯರಾಮ್ ಭಟ್ರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಮಾತನಾಡಿಸ್ತೇನೆ.